ಸ್ಕ್ಯಾನರ್ ನಲ್ಲಿಟ್ಟು ಬ್ಯಾಗ್ ಅನ್ನ ಸ್ಕ್ಯಾನ್ ಮಾಡಲಾಗುತ್ತೆ ಡಿಟೋನೇಟರ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ. ದಟ್ ಈಸ್ ದಿ ರಿಸ್ಕಿಯಸ್ಟ್ ಥಿಂಗ್ ಸ್ಕ್ಯಾನರ್ ನ ತರಂಗಾಂತರಗಳಿಂದ ಬಾಂಬ್ ಬ್ಲಾಸ್ಟ್ ಆಗುವ ಸಾಧ್ಯತೆಗಳನ್ನ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಒಂದು ವೇಳೆ ಡಿಟೋನೇಟರ್ ಪತ್ತೆಯಾಗೋದು ಕಷ್ಟ ಆದ್ರೆ, ಸ್ಕ್ಯಾನರ್ ನಿಂದ ಡಿಟೋನೇಟರ್ ನ ಪತ್ತೆ ಹಚ್ಚೋದಕ್ಕಾಗದಿದ್ದರೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಲಾಗುತ್ತೆ. ಡಿಟೋನೇಟರ್ ನ ಪತ್ತೆ ಹಚ್ಚೋದಕ್ಕಾಗದೆ ಹೋದ್ರೆ, ಫ್ಯೂಸ್ ಅನ್ನ ಪತ್ತೆ ಹಚ್ಚೋದಕ್ಕಾಗದೆ ಹೋದ್ರೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಲಾಗುತ್ತೆ ಸುರಕ್ಷಿತ ಜಾಗದಲ್ಲಿಟ್ಟು. ಬಾಂಬ್ ತಯಾರಿಸಿದ ಉಗ್ರ ಡಿಟೋನೇಟರ್ ಅನ್ನ ಬ್ಯಾಗ್ನ ಯಾವ ಭಾಗದಲ್ಲಿ ಇಟ್ಟಿದ್ದಾನೆ ಅನ್ನೋದನ್ನ ಕಂಡು ಹಿಡಿಯೋದು, ದಟ್ ಈಸ್ ದಿ ಕ್ರೂಷಿಯಲ್ ಪಾರ್ಟ್. ಬಾಂಬ್ ನಿಷ್ಕ್ರಿಯಗೊಳಿಸುವ ಪ್ರಕ್ರಿಯೆಯಲ್ಲಿ ಅತ್ಯಂತ ಕ್ರೂಷಿಯಲ್ ಪಾರ್ಟ್ ಅದು. ಡಿಟೋನೇಟರ್ ಅನ್ನ ಪತ್ತೆ ಹಚ್ಚುವಂಥದ್ದು ಆ ಪ್ರಕ್ರಿಯೆಯಲ್ಲಿ ಟೈಮರ್ಗೆ ಅಳವಡಿಸಲಾಗಿರುವಂತಹ ಎರಡು ವೈರ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿಬಿಟ್ರೆ ಬ್ಲಾಸ್ಟ್ ಆಗುತ್ತೆ. ತುಂಬಾ ಸೂಕ್ಷ್ಮವಾದ ಕೆಲಸ, ಪರಿಣಿತಿಯನ್ನ ಬಯಸುವ ಕೆಲಸ ಬಾಂಬ್ ನಿಷ್ಕ್ರಿಯಗೊಳಿಸೋದು. ಆ ಕೆಲಸವನ್ನ ಬಾಂಬ್ ನಿಷ್ಕ್ರಿಯ ದಳದ ಯೋಧ ಗಂಗಯ್ಯ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಗಂಗಯ್ಯ ಅವರು ತಮ್ಮ ರಕ್ಷಣಾ ಕವಚವನ್ನ ಕಳಚಿಟ್ಟು ದೂರ ಬಂದಿದ್ದಾರೆ. ಮಂಗಳೂರು ಬಾಂಬ್ ನಿಷ್ಕ್ರಿಯ ದಳದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಸುಧಾರಿತ ಸ್ಫೋಟಕವನ್ನ ಯಶಸ್ವಿಯಾಗಿ ನಿಷ್ಕ್ರಿಯಗೊಳಿಸಿದೆ. ಎರಡು ಗಂಟೆ 57 ನಿಮಿಷಕ್ಕೆ ಬಾಂಬ ಬೆದರಿಕೆ ಕರೆ ಬಂದಿದೆ. ಮತ್ತೊಂದು ಬಾಂಬ ಬೆದರಿಕೆ ಕರೆ ಮಂಗಳೂರು ಏರ್ಪೋರ್ಟ್ಗೆ ಇಂಡಿಗೋ ಕ್ಯಾಬಿನ್ ಹತ್ರ ಬಾಂಬ್ ಇಟ್ಟಿದ್ದೀವಿ ಅಂತ ಬೆದರಿಕೆ ಕರೆಯಲ್ಲಿ ಹೇಳಲಾಗಿದೆ. ಆ ಕಾರಣಕ್ಕಾಗಿ ವಿಮಾನ ಏರಿ ಕುಳಿತಿದ್ದಂತಹ ಎಲ್ಲಾ ಪ್ರಯಾಣಿಕರನ್ನು ಕೆಳಗಿಳಿಸಿ ಇನ್ನೊಂದು ಸಲ ತಪಾಸಣೆ ಮಾಡಲಾಗಿದೆ. We'll be right back.
ನಿಮಗೆ ಸಿಕ್ಕಿರೋದು ಒಂದು ಬಾಂಬ್ ಮಾತ್ರ, ಆದ್ರೆ ನಾವು ಒಟ್ಟು ಮೂರು ಬಾಂಬ್ ಇಟ್ಟಿದ್ವಿ ಅಂತ ಬೆದರಿಕೆ ಕರೆ ಮಾಡಿದ್ದ ವ್ಯಕ್ತಿ ಹೇಳಿದಾನೆ. ಮಂಗಳೂರು ವಿಮಾನ ನಿಲ್ದಾಣದ ಸಿಬ್ಬಂದಿಯಾಗ್ಲಿ ಪೊಲೀಸರಾಗ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಟೇಕ್ ಆಫ್ಗೆ ಸರ್ವಸನ್ನದ್ಧವಾಗಿದ್ದ ಇಂಡಿಗೋ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸಿ ಮತ್ತೊಮ್ಮೆ ತಪಾಸಣೆ ಮಾಡಲಾಗಿದೆ. ಮಂಗಳೂರು ಬೆಚ್ಚಿ ಬಿದ್ದಿದೆ, ಕರ್ನಾಟಕ ಬೆಚ್ಚಿ ಬಿದ್ದಿದೆ ಇವತ್ತಿನ ಬೆಳವಣಿಗೆಯಿಂದ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅನ್ಅಟೆಂಡೆಡ್ ಬ್ಯಾಗ್ ಒಂದು ಸಿಗುತ್ತೆ ಮಂಗಳೂರು ಏರ್ಪೋರ್ಟಿನ ಆವರಣದಲ್ಲಿ. ಬೇರೆ ಬೇರೆ ಖಾಸಗಿ ವಿಮಾನ ಕಂಪನಿಗಳ ಟಿಕೆಟ್ ಕೌಂಟರ್ನಿಂದ ಸ್ವಲ್ಪ ದೂರದಲ್ಲಿ ಕಪ್ಪು ಬಣ್ಣದ ಬ್ಯಾಗ್ ಒಂದು ಸಿಗುತ್ತೆ. ಶ್ವಾನದಳ ಬಂದಂತಹ ಸಂದರ್ಭದಲ್ಲಿ ಅನುಮಾನ ವ್ಯಕ್ತಪಡಿಸುತ್ತೆ ಅಲ್ಲಿನ ಶ್ವಾನ. ಆನಂತರ ಮೆಟಲ್ ಡಿಟೆಕ್ಟರ್ ಮೂಲಕ ಚೆಕ್ ಮಾಡಿದಾಗ ಅನುಮಾನ ಇನ್ನೂ ಬಲಗೊಳ್ಳುತ್ತೆ. ಸಿಐಎಸ್ಎಫ್ ಸಿಬ್ಬಂದಿ ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡಿದಾಗ ಮೇಲ್ನೋಟಕ್ಕೆ ಟೈಮರ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಟೈಮರ್ಗೆ ಎರಡು ವೈರ್ಗಳು ಕನೆಕ್ಟ್ ಆಗಿದ್ವು, ವೈರ್ಗಳ ಕೆಳಗಡೆ ಸ್ಟೀಲ್ ಡಬ್ಬ ಒಂದಿತ್ತು. ತಕ್ಷಣ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ಚರಂಡಿಯ ಒಳಗಡೆ ಇಡ್ತಾರೆ ಸಿಬ್ಬಂದಿ. ಅದಾದ ನಂತರ ಬಾಂಬನ್ನ ಸುರಕ್ಷಿತ ಜಾಗಕ್ಕೆ ಕೆಂಜಾರು ಮೈದಾನಕ್ಕೆ ಸ್ಥಳಾಂತರಿಸಲಾಗುತ್ತೆ ವಿಶೇಷ ವಾಹನದ ಮೂಲಕ. ಅಲ್ಲಿ ಬಾಂಬನ್ನ ಡಿಫ್ಯೂಸ್ ಮಾಡಿದ ಎರಡು ಗಂಟೆ 57 ನಿಮಿಷಕ್ಕೆ ಒಂದು ಬೆದರಿಕೆ ಕರೆ ಬಂದಿದೆ. ಇಂಡಿಗೋ ಪ್ಲೇನ್ ನಲ್ಲಿ, ಇಂಡಿಗೋ ವಿಮಾನದಲ್ಲಿ ಕೂಡ ನಾವು ಬಾಂಬ್ ಇಟ್ಟಿದ್ದೀವಿ ನೋಡ್ರಿ. ಒಂದು ಕಡೆ ಏನೋ ಹುಡುಕ್ಬಿಟ್ರೆ ನೀವು, ಇನ್ನೂ ಎರಡು ಕಡೆ ಇದೆಯಲ್ಲ, ಏನ್ ಮಾಡ್ತೀರಾ? ಇಂಡಿಗೋ ವಿಮಾನದಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಂತೆನೆ. ಏನು ಇಂಡಿಗೋದಲ್ಲಿ ಯಾರ್ಯಾರು ಪ್ರಯಾಣಿಕರು ಹತ್ತಿಕೊಳ್ತಿದ್ರು ಎಲ್ಲರನ್ನು ಕೂಡ ಇಳಿಸಲಾಗಿದೆ. ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಎಲ್ಲರನ್ನು ಕೂಡ ಹೈದರಾಬಾದ್ಗೆ ಹೋಗ್ಬೇಕಾಗಿತ್ತು ಇಂಡಿಗೋ ಫ್ಲೈಟ್ ಅದು. ಆ ಫ್ಲೈಟ್ ಅಲ್ಲಿದ್ದಂತಹ ಎಲ್ಲಾ ಪ್ರಯಾಣಿಕರನ್ನು ಕೂಡ ಇಳಿಸಲಾಗಿದೆ. ಅವರ ಪ್ರಯಾಣ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಅಂದ್ರೆ
ಈ ಟೋಟಲ್ ಆಗಿ ಮೂರು ಬಾಂಬ್ ಇಟ್ಟಿದ್ದು ನಾವು ಅಂತ ಹೇಳಿ ಒಂದು ಬೆದರಿಕೆ ಕರೆ ಬರುತ್ತಲ್ವಾ. ಬೆಳಿಗ್ಗೆಯಿಂದ ಒಂದು ಬಾಂಬ್ ಅನ್ನ ಹುಡುಕಿದ್ರು, ಆ ಒಂದು ಬಾಂಬ್ ಅನ್ನ ಹುಡುಕಾದ ಮೇಲೆ ಟೋಟಲ್ ಕಂಟೈನ್ಮೆಂಟ್ ವೆಸಲ್ ನಲ್ಲಿ ಅದನ್ನ ಕೆಂಜಾರು ಮೈದಾನಕ್ಕೆ ಕರ್ಕೊಂಡು ಬಂದು ತೆಗೆದುಕೊಂಡು ಬಂದು ಅದನ್ನ ಇದೀಗ ಡಿಫ್ಯೂಸ್ ಕೂಡ ಮಾಡಲಾಗಿದೆ. ಇದರ ಮಧ್ಯೆ ಇನ್ನೂ ಎರಡು ಬಾಂಬ್ ಇದ್ದಿಲ್ಲ, ಏನ್ ಮಾಡ್ತೀರಾ ಅಂತ ಒಂದು ಬೆದರಿಕೆ ಕರೆ ಬರುತ್ತಲ್ವಾ. ಆ ಬೆದರಿಕೆ ಕರೆಯ ಒಂದು ಜಾಡನ್ನ ಹಿಡಿದು ಸದ್ಯ ಅದೆಲ್ಲಿ ಅಂತ ಹುಡುಕಿದಾಗ ಇಂಡಿಗೋ ವಿಮಾನದಲ್ಲಿ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರಲ್ವಾ, ಆ ಇಂಡಿಗೋ ವಿಮಾನವನ್ನ ಸದ್ಯ ತಪಾಸಣೆ ಮಾಡಲಾಗ್ತಾ ಇದೆ. ಎಲ್ಲಾ ಪ್ರಯಾಣಿಕರ ಬ್ಯಾಗ್ ಅನ್ನ ಕೂಡ ಅಲ್ಲಿ ಪರಿಶೀಲಿಸಲಾಗ್ತಾ ಇದೆ. ನೀವೇ ನೋಡ್ತಾ ಇದ್ರೆ ಸದ್ಯ ಕೆಂಜಾರು ಮೈದಾನದಲ್ಲಿ ಲೈವ್ ವಿಜುವಲ್ ಅನ್ನ ಈಗ ನೋಡ್ತಾ ಇದ್ದೀರಿ. ಮರಳಿನ ಮೂಟೆ ಮಧ್ಯದಲ್ಲಿ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸತಕ್ಕಂತ ಕೆಲಸವನ್ನ ಹೆಮ್ಮೆಯ ಯೋಧ ಗಂಗಯ್ಯ ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಹೆಮ್ಮೆಯ ಯೋಧ ಆ ಒಂದು ವಿಚಾರದಲ್ಲಿ ಬಹಳ ಪರಿಣತಿಯನ್ನು ಪಡ್ಕೊಂಡಿರ್ತಕ್ಕಂಥ ಗಂಗಯ್ಯ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ರೀಡಾ ಸ್ಥಳಕ್ಕೆ ಪ್ರತಿನಿಧಿ ಭರತ್ ಇದ್ದಾರೆ. ಭರತ್, ಈ ಒಂದು ಬಾಂಬ್ ಯಾವುದು ಕೆಂಜಾವರು ಮೈದಾನದಲ್ಲಿ ಡಿಫ್ಯೂಸ್ ಮಾಡ್ಲಿಕ್ಕೆ ತಂದ್ರಲ್ಲ, ಆ ಬಾಂಬ್ ಡಿಫ್ಯೂಸ್ ಆಗಿದ್ಯಾ, ನಿಷ್ಕ್ರಿಯಗೊಂಡಿದ್ಯಾ ಬಾಂಬ್, ಹೇಗೆ ಅಂತ?